Will you get out? Hello, Indrigo. Namaskara. Welcome back to the channel. ವಿಷಯ ಏನು ಗೊತ್ತಾ, ತುಂಬಾ ದಿನ ಆಯ್ತು ಟಿವಿ ನೋಡ್ಬೇಕಂದ್ರೆ ಮೊಬೈಲ್ ನೋಡ್ಬೇಕಂದ್ರೆಲ್ಲ ನನ್ ಪದೇ ಪದೇ ಆಸೆ ಆಗೋದಾಯ್ತು ಒಂದೇ ಒಂದು ಕನ್ನಡ ವ್ಲಾಗ್ ಮಾಡೋಣ ಅಂತ ತುಂಬಾ ದಿನದಿಂದ ಅನಿಸ್ತಾ ಇತ್ತು. ಬಟ್ ಇವತ್ತು ಫೈನಲಿ ಒಂದು ಕನ್ನಡ ವ್ಲಾಗ್ ಮಾಡ್ತಾ ಇದ್ದೀನಿ. ಬೇಜಾರು ಮಾಡ್ಕೋಬೇಡಿ, ತುಳು ವ್ಲಾಗ್ಸೇ ಮಾಡ್ತೀನಿ. ಬಟ್ ಇವತ್ತು ಒಂದೇ ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ. ಯಾವಾಗಲೂ ನನಗೊಂದು ಆಸೆ ಆಗೋದಾಯ್ತಾ, ಕನ್ನಡದಲ್ಲಿ ಒಂದು ವ್ಲಾಗ್ ಮಾಡಬೇಕು ಅಥವಾ ಕನ್ನಡದಲ್ಲಿ ಯಾರ ಜೊತೆ ಏನಾದರೂ ಮಾತಾಡಬೇಕು ಅಂತ. ಬಟ್ ಯಾರೂ ಸಿಗ್ತಾ ಇರಲಿಲ್ಲ. ಆವಾಗ ನನ್ನ ನೆನಪಾಗೋದೇ ನೀವು. ಓಕೆ, ನಿಮ್ಮ ಜೊತೆ ಆದರೂ ಕನ್ನಡದಲ್ಲಿ ಒಂದು ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು. ಸೊ ಇವತ್ತಿನ ವ್ಲಾಗ್ ಕನ್ನಡದಲ್ಲಾಗಿರುತ್ತೆ. ಏನು ವಿಶೇಷ ಇರುತ್ತೆ? ವಿಶೇಷ ಏನೂ ಇರಲ್ಲ, ನಾರ್ಮಲ್ ಆಗಿ ಇರುತ್ತೆ. ಅಂದರೆ ನಾನೇನೇನು ಕೆಲಸ ಮಾಡ್ತೀನಿ ಅದು ಇದು ಎಲ್ಲ ಶೇರ್ ಮಾಡ್ತೀನಿ. ನನಗೆ ಸದ್ಯಕ್ಕೆ ಟೈಮ್ ಆಗಿದೆ, ಒಂದು 8 ಗಂಟೆ ಏನೋ ಆಗ್ತಾ ಬರ್ತಾ ಇದೆ. ನನ್ನ ಮಗಂದು ಹೊರಗಡೆಯಿಂದ ಕಿರಿಕಿರಿ ಶಬ್ದ ಕೇಳಿಸ್ಬೋದು. ಟೈಮು ಒಂದು 8 ಗಂಟೆ ಏನೋ ಆಗ್ತಾ ಬರ್ತಾ ಇದೆ. ಸೊ ಕಿಚನಿಗೆ ಬಂದಿದ್ದೀನಿ. ಯಾಕೆ ಅಂತಂದರೆ ರಾತ್ರಿದು ಎಲ್ಲ ಇದೆ. ಆ್ಯಕ್ಚುಲಿ ನಾನು ಇವತ್ತೇನೂ ಸ್ಪೆಷಲ್ ಮಾಡೋದಿಲ್ಲ. ಸಾರಿದೆ, ಆಮೇಲೆ ಹೆಸರು ಕಾಳು ಪಲ್ಯ ಮಾಡಿದ್ದೀನಿ, ಅದೆಲ್ಲ ಇದೆ. ಅದನ್ನೆಲ್ಲ ಬಿಸಿ ಮಾಡಬೇಕು, ಅನ್ನ ಕೂಡ ಇದೆ, ಇಡಬೇಕು ಅಂತಲೇ ಇಲ್ಲ. ಇವತ್ತಿನ ಒಂದು ಸ್ಪೆಷಲ್ ಬ್ಲಾಗ್ ಕನ್ನಡದಲ್ಲಿರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾವಾಗಲೂ ನನಗೆ ಆಸೆ ಆಗ್ತಾ ಇತ್ತು ತುಂಬ ದಿವಸದಿಂದ. ಅಯ್ಯೋ, ಯಾರೂ ಇಲ್ವಲ್ಲ ನನಗೆ ನನ್ನ ಜೊತೆ ಕನ್ನಡದಲ್ಲಿ ಮಾತಾಡೋದಕ್ಕೆ. ತುಂಬ ಆಸೆ, ಅದೊಂಥರ ಭಾಷೆ ಮೇಲಿನ ಪ್ರೀತಿ ಒಲವು ಎಲ್ಲ ಜಾಸ್ತಿನೇ ಇದೆ. ಬಟ್ ಏನು ಮಾಡೋದು, ಇಲ್ಲಿಗೆ ಬಂದಮೇಲೆ ಫುಲ್ಲು ಲುಕ್ ಆಟ್ ಹಿಮ್, ಇಲ್ಲಿಗೆ ಬಂದಮೇಲೆ ಫುಲ್ ನನ್ನ ಕನ್ನಡನೇ ಚೇಂಜ್ ಮಾಡ್ಕೊಂಡಿದ್ದೀನಿ ನಾನು. ಅದೊಂಥರ ಆರ್ಟಿಫಿಷಿಯಲ್ ಅಂತ ಅನಿಸ್ತಾ ಇರುತ್ತೆ ನಾನು ಮಾತಾಡ್ತಿರ್ಬೇಕಾದ್ರೆ. ದಿಸ್ ಇಸ್ ನಾಟ್ ಮೈ ಕನ್ನಡ, ಹೀಗಿಲ್ಲ ನನ್ನ ಕನ್ನಡ, ನಾನು ಯಾಕೆ ಚೇಂಜ್ ಮಾಡ್ಕೋತಾ ಇದ್ದೀನಿ ಅಂದರೆ, ನಾನು ಈ ಥರ ನಾರ್ಮಲಾಗಿ ನಾನು ಮಾತಾಡ್ತಿದ್ದೀನಲ್ಲ ಈ ಕನ್ನಡದಲ್ಲಿ ಮಾತಾಡಿದ ತಕ್ಷಣ ಒಂಥರ ನೋಡ್ತಾರೆ ನನ್ನ. ಆವಾಗ ನಾನು ಸಡನ್ನಾಗಿ ಏನು ಅನಿಸುತ್ತೆ ಅಂದರೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಅವಾಗ ನಾನು ಚೇಂಜ್ ಮಾಡ್ಕೋತೀನಿ. ಅದೆಷ್ಟು ಕಷ್ಟ ಆಗುತ್ತೆ, ಅದೆಷ್ಟು ಆರ್ಟಿಫಿಷಿಯಲ್ ಅಂತ ಅನಿಸುತ್ತೆ ನೋಡಿ ಅವನೆಷ್ಟು ಪೋಕ್ರಿ ಮಾಡ್ತಾ ಇದ್ದಾನೆ ಅಂತ. ಅದೆಷ್ಟು ಆರ್ಟಿಫಿಷಿಯಲ್ ಆಗಂತ ಅನಿಸುತ್ತೆ ಅಂದರೆ, ಬಟ್ ನನಗೆ ಏನು ಆಪ್ಷನ್ ಇಲ್ಲ. ಅವ್ರು ನೋಡೋವಾಗ ನನಗೆ ನನಗೆ ಗೊತ್ತಿಲ್ಲದಿರೋಂಗೆ ನಾನೇ ಚೇಂಜ್ ಮಾಡ್ಕೋತೀನಿ. ನಾನು ಇನ್ಫ್ಯಾಕ್ಟ್ ವಿಷಯ ಏನಂದರೆ, ನಿಮ್ಗೆ ಗೊತ್ತು ಕೆಲವ್ರಿಗೆಲ್ಲ ನನಗೇನಾದರೂ ಕನ್ಫ್ಯೂಷನ್ ಇದ್ದರೆ ಅಥವಾ ನನ್ನಲ್ಲಿ ಏನಾದರೂ ನಾನು ಡಿಸಿಷನ್ ತೊಗೋಬೇಕಾದ್ರೆ ಯಾವುದಾದ್ರೂ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ನನ್ನ ಮನಸ್ಸಿನ ಜೊತೆ ನಾನು ಚರ್ಚೆ ಮಾಡೋದು ಕನ್ನಡದಲ್ಲಿ, ತುಳು ನಾನು ಮಾಡೋದಿಲ್ಲ, ಕನ್ನಡದಲ್ಲೇ ನಾನು ಚರ್ಚೆ ಮಾಡೋದು. ಯಾಕೆಂದರೆ ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದ ಜಾಸ್ತಿ ಕನ್ನಡ ಮಾತಾಡಿರೋದಲ್ವ, ಹಾಗಾಗಿ ಕನ್ನಡದಲ್ಲೇ ಇವಾಗಲೂ ಕನ್ನಡದಲ್ಲೇ ನಾನು ಚರ್ಚೆ ಮಾಡೋದು. ಆಮೇಲೆ ಯಾರಿಗಾದರೂ ಬೈಬೇಕು ಅಂತ ಅನ್ನಿಸ್ದಾಗ, ನನಗೆ ಬೈಯೋಕ್ಕಾಗ್ತಾ ಇರಲ್ಲ, ಆವಾಗ ಏನಾದರೂ ಬೈಬೇಕು ಅನ್ನಿಸ್ದಾಗ್ಲೂ ನಾನು ಕನ್ನಡದಲ್ಲೇ ಬೈಕೋದು. ದಟ್ ಈಸ್ ಇನ್ ಮೈ ಬ್ಲಡ್. ನನಗೆ ಹಾಗಂತ ತುಳು ಮೇಲೆ ಪ್ರೀತಿ ಇಲ್ವಾ? ಖಂಡಿತ ಇದೆ. ತುಳು ನನ್ನ ಮಾತೃಭಾಷೆ. ಪ್ಲೀಸ್ ಇದನ್ನ ಹಿಂದ್ಗಡೆ ಇದನ್ನ ಇಗ್ನೋರ್ ಮಾಡಿ ಆಯ್ತಾ. ಹಿಂದ್ಗಡೆ ಒಂದು ಪೋಖ್ರಿ ಇದೆಯಲ್ಲ, ಅದನ್ನ ಇಗ್ನೋರ್ ಮಾಡಿ ಶಬ್ದ ಮಾಡ್ತಾ ಇದ್ದಾನೆ ಅವನು. ತುಳು ನನ್ನ ಮಾತೃ ಇದು ಹೆತ್ತ ತಾಯಿ ಇದ್ದಾಗೆ, ಆಮೇಲೆ ಕನ್ನಡ ನನ್ನ ಸಾಕಿರೋ ತಾಯಿ ಇದ್ದಾಗೆ. ಎಲ್ಲರೂ ಕಾಮನ್ ಆಗಿ ಹೇಳುವಂಥದ್ದು ನಾನೇ ಹೇಳ್ತಾ ಇದ್ದೆ, ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಒಂದು ಸ್ವಲ್ಪ ಸಾಕಿರೋ ತಾಯಿಗೆ ಪದೇ ಪದೇ ಹೇಳಬೇಕಾಗುತ್ತೆ, ನನ್ನ ನೀನಂದ್ರೆ ಇಷ್ಟಮ್ಮ 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 ಅಂತ. ಸೊ ಹಾಗೆ, ಬಟ್ ತುಳುಗ್ ನಾನು ಅದನ್ನು ಹೇಳಬೇಕಾಗಿಲ್ಲ, ಯಾಕಂದರೆ ಹೆತ್ತ ತಾಯಿಗೆ ಗೊತ್ತು ಮಗಳಿಗೆ ಅಥವಾ ಮಕ್ಕಳಿಗೆ ಪ್ರೀತಿ ಇದ್ದೇ ಇರುತ್ತೆ ಅಂತ ನಾವು ಹೇಳಿದ್ರು ಹೇಳದೆ ಇದ್ರು. ಹಾಗೆ ತುಳು ಮೇಲೆ ನನ್ನ ಪ್ರೀತಿ ಇದೆ ಅಂತ ನಾನು ಹೇಳಬೇಕಾಗಿಲ್ಲ, ನನ್ನ ಮಾತೃಭಾಷೆ ನನ್ನ ಹೆತ್ತ ತಾಯಿ ಇದ್ದಾಗೆ. ಬಟ್ ಕನ್ನಡ ಸಾಕಿರೋ ತಾಯಿ ಇದ್ದಾಗೆ ಅವಾಗ ನನಗೆ ಅದ್ರ ಮೇಲಿರುವಂಥ ಪ್ರೀತಿನ ತೋರಿಸ್ಬೇಕಾಗುತ್ತೆ. ಇವತ್ತು ಒಂದು ಪ್ರೀತಿಯಿಂದ ಮಾಡ್ತಿರೋವಂಥ ಬ್ಲಾಗ್ ಅಂತಲೇ ಅಂದ್ಕೊಳ್ಳಿ. ನಿಮ್ಗೆ ಹೇಗೆ ಅನ್ನಿಸ್ತು, ಇಷ್ಟ ಆಯಿತು ಇಲ್ವೋ ಅಂತ ಕಮೆಂಟಲ್ಲಿ ತಿಳಿಸಿ, ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಕೆಲವ್ರಿಗೆಲ್ಲ ನಾನು ತುಂಬ ಮಾತಾಡಬೇಕಾದ್ರೆ ಸ್ವಲ್ಪ ಡಿಫ್ರೆಂಟ್ ಅಂತ ಫೀಲ್ ಆಗುತ್ತಲ್ವ, ಅದಕ್ಕೆ ಇದೇ ಕಾರಣ. ನಾನು ಮೊನ್ನೆ ಜೀವಿತನ್ ಜೊತೆ ಕೊಲಾಬ್ರೇಷನ್ ವಿಡಿಯೋ ಮಾಡಬೇಕಾದ್ರೆ ಅವರು ಇದೇ ಪ್ರಶ್ನೆ ಕೇಳಿದಾಗ ನಾನು ಹೇಳಿದ್ದೀನಿ, ಅದು ನಾನು ಮಾತಾಡಬೇಕಾದ್ರೆ ಕನ್ನಡ ಸ್ಲ್ಯಾಂಗ್ ಬರುತ್ತೆ, ಹಾಗಾಗಿ ನನಗೆ ಸ್ವಲ್ಪ ಡಿಫ್ರೆಂಟಾಗಿ ಕೇಳುತ್ತೆ ಅಂತ. ಇದು ನನ್ನ ಒರಿಜಿನಲ್ ಕನ್ನಡ, ನಾನು ಹೀಗೆ ಮಾತಾಡೋದಾಯ್ತು. ಹೀಗೆ ಯಾರ ಜೊತೆನಾದರೂ ಇವಾಗ ನಮ್ಮೂರಲ್ಲಿ ಅಂದರೆ ನಮ್ಮ ಕುಡ್ಲದಲ್ಲಿ ಮಂಗಳೂರಲ್ಲಿ ಏನಾದರೂ ಕನ್ನಡದಲ್ಲಿ ಮಾತಾಡಿದ್ರೆ ಅದೊಂದು ಸ್ವಲ್ಪ ಆರ್ಟಿಫಿಷಿಯಲ್, ಅದು ನನ್ನ ಭಾಷೆ ಅಲ್ಲ ಅಂತ ಅನಿಸುತ್ತೆ. ಬಟ್ ಆದರೂ ಆಪ್ಷನ್ ಇಲ್ಲ, ಮಾತಾಡಬೇಕಾಗುತ್ತೆ. ಓಕೆ, ಅದೆಲ್ಲ ಬಿಸಿ ಮಾಡ್ತೀನಿ. ಶಬ್ದ ಮಲ್ಪೊಚ್ಚಿ. ಇವತ್ತೊಂದು ಖುಷಿ ವಿಷಯ ಏನಂದ್ರೆ ಎಲ್ಲ ಇದೆ, ಎಲ್ಲ ಬಿಸಿ ಇಟ್ಟರೆ ಆಗೋಯ್ತು. ಅನ್ನ ಇದೆ, ಹೆಸರು ಕಾಳು ಪಲ್ಯ ಇದೆ, ಸಾರಿದೆ, ಟೊಮೆಟೊ ಸಾರಿದೆ, ಮತ್ತೆ ನೆನ್ನೆ ಮಾಡಿರೋ ಸಾಂಬಾರ್ ಕೂಡ ಒಂದು ಸ್ವಲ್ಪ ಉಳಿದಿದೆ, ಒಂದಿಷ್ಟು ಉಳಿದಿದೆ ಅಷ್ಟೇ. ಅದು ಬಿಸಿ ಮಾಡೋದು ಬೇಡ ಅನ್ಸುತ್ತೆ, ಇವಾಗ ಫಿನಿಶ್ ಆಗುತ್ತೆ. ಬಟ್ ಟೊಮೆಟೊ ಸಾರು ಬಿಸಿಗಿರ್ತೀನಿ ನಾನು.
ಬೇಕು ಅಂತಾನೆ ಆಯ್ತಾ ಅವ್ನು ಡಿಸ್ಟರ್ಬ್ ಮಾಡ್ತಾ ಇರೋದು. ಇಲ್ಲಿ ಬಂದ್ಬಿಟ್ಟು ಹಿಂಗಿಂಗ್ ಎಲ್ಲ ಮಾಡ್ತಾ ಇದ್ದಾನೆ. ಅವ್ನಿಗೆ ನಾನು ಕನ್ನಡದಲ್ಲಿ ಬ್ಲಾಗ್ ಮಾಡಿದ್ರೆ ನಿಜ ಹೇಳ್ತೀನಿ ಅಷ್ಟು ಇಷ್ಟ ಆಗಲ್ಲ, ಯಾಕಂದ್ರೆ ಅವ್ರಿಗೆ ಕನ್ನಡ ಬರೋದಿಲ್ಲ ಅಲ್ಲ. ಹಾಗಾಗಿ ಸ್ವಲ್ಪ ಬೇಕು ಅಂತಾನೆ ಅವ್ನು ಡಿಸ್ಟರ್ಬ್ ಮಾಡ್ತಾ ಇರೋದು. ಹೀಗೀಗೆ ಮಾಡ್ತಿದ್ದಾನೆ ಅಂದ್ರೆ ಅವ್ನು ಬೇಕು ಅಂತಾನೆ ಮಾಡ್ತಾ ಇರೋದು. ಬಟ್ ಇದನ್ನ ಯಾಕೆ ತಗೊಂಡೆ ನಾನು, ಮಾಡಕ್ ಬೇರೆ ಕೆಲಸ ಇಲ್ಲ ಅಂತ ಬೇರೆ ಸೌಂಡ್ ತಗೋಬೇಕು. ನೋಡಿ ನೋಡಿ ನೋಡಿ, ಮ್ಯಾಡ್ ಯು ಆರ್ ಮ್ಯಾಡ್ ಡೂಡ್. ತನೀಶ್ ಅವನೇನ್ ಬರಲ್ಲ, ಯಾಕಂದ್ರೆ ನಾನ್ ಕನ್ನಡದಲ್ಲಿ ಮಾತಾಡ್ತಿದ್ದೀನಿ. ಅವ್ನ್ ಬರಲ್ಲ, ಅವನ್ ಬರಲ್ಲ ಯಾಕಂದ್ರೆ ಅವ್ನ್ಗೆ ಮಾತಾಡಕ್ಕೆ ಬರೋದಿಲ್ಲ. ಅದಕ್ಕೆ ಇಕ್ಕೆ ಅವನು ಬೇಕು ಅಂತಾನೆ ಡಿಸ್ಟರ್ಬ್ ಮಾಡ್ತಾರೆ. ಸೀರಿಯಸ್ಲಿ ನಾನು ಹೇಳ್ತಾ ಇದ್ದೀನಿ. ಮನೆಗೆ ಕಮೆಂಟ್ ಮಾಡಿ ತನೀಶ್. ಮರಿದೆ ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು, ಇವತ್ತಿನ ಬ್ಲಾಗ್ ನಿಮ್ಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಅಂತ ಫೀಲ್ ಆಗಿರ್ಬೋದು ಅಂತ ಅನ್ಕೋತೀನಿ. ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ, ಓಕೆನಾ? ಆಮೇಲೆ ಆಮೇಲೆ ಏನೂ ಇಲ್ಲ. ಇವತ್ತು ಸ್ವಲ್ಪ ಮಳೆ ಕಡಿಮೆ ಆಗಿದೆ, ಅಂದರೆ ಬಂದಿದೆ ಮಳೆ, ಬಂದಿಲ್ಲ ಅಂತ ಏನಿಲ್ಲ. ನಿಮ್ಮೆಲ್ಲ ಯಾವ ಊರಲ್ಲಿದ್ದೀರಾ, ನಿಮ್ಮ ಊರಲ್ಲಿ ಮಳೆ ಹೇಗಿದೆ ಅಂತ ಹೇಳಿ. ಆಲ್ಮೋಸ್ಟ್ ಎಲ್ಲ ಕಡೆಯೂ ಸ್ವಲ್ಪ ಮಳೆ ಜಾಸ್ತಿನೇ ಇದೆ ಈ ವರ್ಷ. ಹೋದ ವರ್ಷ ನಿಮ್ಮ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ಒಂದ್ಸಲ ನೆನಪಿಸ್ಕೊಳ್ಳಿ. ನಮ್ಮೂರಿನ ಬಗ್ಗೆ ಹೇಳ್ತಾ ಇದ್ದೀನಿ. ನಮ್ಮೂರಲ್ಲಿ ಮಳೆ ಸಿಕ್ಕಾಪಟ್ಟೆ ಕಡಿಮೆ ಇತ್ತು. ಜೂನ್ ಜುಲೈ ಆಗಿ ಆಗಸ್ಟ್ ಆ ಟೈಮ್ನಲ್ಲಿ ಮಳೆ ಸ್ಟಾರ್ಟ್ ಆಗಿದ್ದು. ಸುಮ್ಮನೆ ಒಂದು 10 ದಿನ ಬಂತು, ಮಧ್ಯದಲ್ಲಿ ಒಂದು ಬ್ರೇಕ್ ಬಂತು, ಮಳೆ ನಿಲ್ತು, ಮತ್ತೆ ಒಂದು 10 ದಿನ ಬಂತು. ಅಷ್ಟೇ ಮಳೆ, ಅಷ್ಟೇ ಬಂದಿರೋದು ಹೋದ ವರ್ಷ ಮಳೆ. ಸರಿಯಾಗಿ ನೆನಪಿಸ್ಕೊಳ್ಳಿ. ಬಟ್ ಈ ವರ್ಷ ಆ ಥರ ಆಗಿಲ್ಲ. ತುಂಬ ಕಲಿತು ನಾನು ಅವ್ನು ತೊಳ್ಬಿಟ್ಟು ಬರ್ತೀನಿ. ತನೀಶ್ ದಾದಾ ತನೀಶ್ ಮಾತ್ರ ಈ ವರ್ಷ ಮಳೆ ಬಂದಿದೆ, ಒಂದ್ ಸ್ವಲ್ಪ ಜಾಸ್ತಿನೇ ಬಂದಿದೆ. ಯಾನೇ ನಾನು ತೊಚ್ಪಾಗೈತೆ ಸತ್ಯ. ಸ್ಟಾರ್ಟಿಂಗ್ ನಾನು ವಿಡಿಯೋಸ್ ಮಾಡಿ, ಕನ್ನಡದಲ್ಲಿ ವಿಡಿಯೋಸ್ ಮಾಡಿ, ಆಮೇಲೆ ನಾನು ತುಳುನಲ್ಲೇ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂದಾಗ ಕೆಲವರೆಲ್ಲ ನನ್ಗೆ ಹೀಗೆ ಸಿಕ್ಕಿದಾಗ ಅವರೆಲ್ಲ ಸಜೆಸ್ಟ್ ಮಾಡ್ತಾ ಇದ್ರು, ನಿಮ್ ಕನ್ನಡ ಕೇಳಿ ತುಂಬ ಖುಷಿ ಆಗ್ತಾ ಇದೆ ನಮ್ಗೆ, ನೀವು ಫಾಸ್ಟ್ ಆಗಿ ಮಾತಾಡ್ತೀರಾ, ಕನ್ನಡದಲ್ಲೇ ಮಾಡಿ, ಯಾಕೆ ತುಳುನಲ್ಲಿ ಮಾಡ್ತಿದ್ದೀರಾ ಅಂತ ಇಲ್ಲಿರೋರೇ ಹೇಳಿದ್ರು ನನಗೆ. ಅದೇ ಲ್ಯಾಂಗ್ವೇಜ್ ಚೆನ್ನಾಗಿ ಮಾಡ್ತೀರಾ, ನೀವು ಪಟ್ಪಡ ಅಂತ ಮಾತಾಡ್ತೀರಾ, ತುಳು ಮಾತಾಡ್ಬೇಕಾದ್ರೆ ನೀವು ಸ್ಟ್ರಕ್ ಆಗ್ತೀರಾ ಅಂತ ಕೆಲವರೆಲ್ಲ ಸಜೆಸ್ಟ್ ಮಾಡಿದ್ರು. ಬಟ್ ಇವಾಗ ತುಳು ಮಾತಾಡಿ ಮಾತಾಡಿ ತುಂಬಾ ಅಭ್ಯಾಸ ಆಗ್ಬಿಟ್ಟಿದೆ. ಇವಾಗ ಕನ್ನಡ ಮಾತಾಡ್ಬೇಕಾದ್ರೆ ನನಗೇನೋ ಸ್ಟ್ರಕ್ ಸ್ಟ್ರಕ್ ಫೀಲ್ ಆಗ್ತಿದೆಯಲ್ಲ ಅಂತ, ಅಂದರೆ ಮಾತಾಡಿ ಅಭ್ಯಾಸ ಇಲ್ಲ. ಸ್ಟಾರ್ಟಿಂಗ್ ನಾನು ಯಾವಾಗ ತುಳು ವ್ಲಾಗ್ಸ್ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಮಾಡಿದ್ರು, ಅದಾದ್ಮೇಲೆ ನನಗೆ ಈ ಕನ್ನಡ ಮಾತಾಡದೆ ತುಂಬ ಒಂದು ವರ್ಷ ಮೇಲಾಯಿತು. ತನೀಶ್ Will you get up? ಸಖತ್ತು ಉಪದ್ರ. ನಾನು ಅಂದ್ರೆ ಏನಂದ್ರೆ, ನಾನು ಯಾವಾಗ ನಿಲ್ಲಿಸ್ತೇನೆ ನೋಡಿ ಕನ್ನಡ ವ್ಲಾಗ್ಸ್ ಮಾಡೋದು, ಅದಾದ ಮೇಲೆ ಇಲ್ವೇ ಇಲ್ಲ. ನಾನು ಯಾರ ಜೊತೆನೂ ಮಾತಾಡಿಲ್ಲ, ಇಲ್ಲಿ ಕ್ಯಾಮ್ರಾದಲ್ಲೇ ಮಾತಾಡಿಲ್ಲ ಅಂದ್ರೆ ಇಲ್ಲಂತೂ ಆಪ್ಷನ್ ಇಲ್ಲ ಮಾತಾಡೋದಕ್ಕೆ. ಮಾತೇ ಆಡಿಲ್ಲ. ಇವಾಗ ನಂಗೆ ಹೇಗೆ ಅನ್ನಿಸ್ತಿದೆ ಅಂದ್ರೆ, ಏನೋ ಒಂದು ಯಾವುದೋ ಒಂದು ಭಾಷೆ ಮಾತಾಡ್ತಿರೋ ಥರ ಫೀಲ್ ಆಗ್ತಿದೆ. ಅದು ತುಂಬ ಆಯಿತು ಅನಿಸುತ್ತೆ. ಆಲ್ಮೋಸ್ಟ್ 2 ಇಯರ್ಸ್ ಆಯಿತು ಅನಿಸುತ್ತೆ ಮಾತಾಡಿದೆ. ಹಾಗಾಗಿ ಸ್ವಲ್ಪ ಒಂಥರ ಬೇರೆ ಭಾಷೆ ಮಾತಾಡ್ತಿರೋ ಥರ ಫೀಲ್ ಆಗ್ತದೆ. ಬಿಸಿ ಆಗ್ತಾ ಇದೆ, ಬೆಕ್ಕಿದೆ ನನ್ನ ಕಾಲ ಹತ್ರ. ಇವಾಗ ಲೋಯ್ತು, ಅದಕ್ಕೆ ಪ್ರತಿ 10 ನಿಮಿಷ ಕಾಲು ಗಂಟೆಗೆ ಒಂದ್ಸಲ ಹೊಟ್ಟೆ ಹಶ್ವದ ಆಯ್ತಾ, ಎಷ್ಟು ತಿನ್ನೋದು. ನಾನು ನನ್ನ ಹಸ್ಬೆಂಡು ಅದಕ್ಕೆ ಈ ಥರ ಹೇಳ್ತಾ ಇರ್ತೀವಿ, ಇದಕ್ಕೆ ಶುಗರ್ ಇರಬೇಕು ಅಂತ ಅನ್ಸುತ್ತೆ. ಪ್ರತಿ 1/2 ಗಂಟೆಗೆ ಒಂದ್ಸಲ ಹಶ್ವಾಗುತ್ತೆ ಅಂತ, ಎಷ್ಟು ತಿನ್ಸಿದ್ರು ಅದು ಹೊಟ್ಟೆನೇ ತುಂಬಲ್ಲ.
ಒಂದ್ ತಿಂದಿರೋ ಹಾಗೆ ಮಾಡೋದು, ತಿಂದ 10 ನಿಮಿಷಕ್ಕೆ ಮತ್ತೆ ಫಸ್ಟ್ ಇಂದ ಕೂಗೋದು, ಕಾಲ ಹತ್ರ ಬರೋದು, ನನ್ ಫುಡ್ ಹಾಕು ಅಂತ ಹೇಳೋದು, ಆ ಥರ ಎಲ್ಲ ಮಾಡುತ್ತೆ. ಅದಕ್ಕೆ ಮರ್ತೋಗುತ್ತೆ ಅನ್ಸುತ್ತೆ ಊಟ ಮಾಡಿರೋದು. ಏನ್ ಕತೆನೋ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಎಷ್ಟ್ ತಿಂದ್ರು ನಮ್ಮ ಮನೆ ಬೆಳಿಗ್ಗೆ. ಅಷ್ಟೇ ಅಲ್ಲ, ಇವಾಗ ಇದು ಮಾಡ್ಬೇಕು, ಫಿಶ್ ಫ್ರೈ ಮಾಡ್ಬೇಕು. ಪಾಮ್ ಫ್ರೈಡ್ ಫಿಶ್ ಮಸಾಲ ಹಾಕಿರೋದು ಫ್ರಿಡ್ಜ್ ಅಲ್ಲಿದೆ, ಅದನ್ನ ಇವಾಗ ಫ್ರೈ ಮಾಡ್ಬೇಕು ರಾತ್ರಿ ಊಟಕ್ಕೆ. ಸಾರಿನು ಕುದಿತಾ ಇದೆ, ಕುದಿತಾ ಇದೆ. ನಾನು ಫುಲ್ ತೊಂದರೆ ಕೊಟ್ಬಿಟ್ಟು ಹೋಗಿ ಕೂತಿದ್ದಾನೆ ಇವಾಗ ಹಾಲ್ ಅಲ್ಲಿ, ಸಖತ್ ಟಾರ್ಚರ್ ಕೊಡ್ತಾ ಇದ್ದಾನೆ ಅವಾಗಿಂದ. Where did you go, man? ಹೋಗು ಹೋಗು, ಹೊರಗಡೆ ಹೋದ. ಸೊ ಇವಾಗ ನಾನು ಸಾರೆಲ್ಲ ಬಿಸಿ ಮಾಡ್ತೀನಿ, ಆಯ್ತಾ? ಇವತ್ತೊಂದು ಚಿಕ್ಕದಾಗಿರುವಂತಹ ಕನ್ನಡ ವ್ಲಾಗ್ ಮಾಡಿದೆ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನನಗೂ ಗೊತ್ತಾಗುತ್ತೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ. ದ್ಯಾಟ್ಸ್ ಆಲ್, ಬೇರೆ ಇನ್ನೇನು ವಿಷಯ ಇಲ್ಲ, ಸ್ಪೆಷಲ್ ಆಗಿರೋವಂಥದ್ದು ಏನೂ ಇಲ್ಲ. ಏನಾದರೂ ಸ್ಪೆಷಲ್ ಆಗಿರೋ ರೆಸಿಪಿ ಮಾಡಿದರೆ ಅಟ್ಲೀಸ್ಟ್ ಅದನ್ನಾದರೂ ಶೇರ್ ಮಾಡ್ತಾ ಇದ್ದೆ. ನನ್ನ ಸಾರು ಕುದ್ದಾಯಿತು, ನಾನು ಆಫ್ ಮಾಡಿದ್ದಾಯಿತು, ಎಲ್ಲ ಇಟ್ಟಿದ್ದಾಯಿತು. ಇವತ್ತೇನು ಸ್ಪೆಷಲ್ ರೆಸಿಪಿ ಮಾಡಲಿಲ್ಲ ನಾನು, ದೋಸೆ ಇವತ್ತು. ಓ, ಆ್ಯಕ್ಚುಲಿ ಇವಾಗ ಒಂದು ಸ್ವಲ್ಪ ಆದಮೇಲೆ ಅಕ್ಕಿ ಆಮೇಲೆ ಎಲ್ಲ ಇದು ಹಾಕ್ತೀನಿ, ನೆನೆಸಿರ್ತೀನಿ. ಯಾಕಂದರೆ ನಾಳೆ ಕಡೆದು ಐ ಮೀನ್ ಗ್ರೈಂಡ್ ಮಾಡಿ ನೋಡಿ ನಾನು ಮಾತಾಡಬೇಕಾದ್ರೆ ಸ್ಟಕ್ ಆಗ್ತದೆ. ಯೋಚನೆ ಮಾಡಿ ವರ್ಡ್ಸ್ನ ತೆಗಿತಾ ಇದ್ದೀನಿ ಬ್ರೈನಿಂದ. ಅದು ಮಾತಾಡಿ ಯಾವುದನ್ನೇ ನಾವು ಉಪಯೋಗಿಸ್ತಾ ಇದ್ದರೆ ಅದೊಂದು ಸ್ವಲ್ಪ ಏನಾಗುತ್ತೆ ಅಂದರೆ ಸ್ಲೋಲಿ ಮರಿತಾ ಹೋಗ್ತೀವಿ. ಹಾಗೆ ಎಲ್ಲ ನಾಳೆ ರುಬ್ಬಿಟ್ಬಿಟ್ಟು ನಾಳೆ ರಾತ್ರಿಗೆ ದೋಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೊಂದು ಕೆಲಸ ಬಾಕಿ ಇದ್ದೇವೆ ಸದ್ಯಕ್ಕೆ ರಾತ್ರಿಗೆ, ಬೇರೆ ಏನೇನೂ ಇಲ್ಲ. ಸೊ ದಟ್ಸ್ ಆಲ್ ಇವತ್ತಿನ ವಿಡಿಯೋ, ಇಷ್ಟೇ ಸಾಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಸೀ ಸೂನ್ ಮಾತಿರ್ಲ ಸೀ ಸೂನ್ ಮಾತಿರ್ಲ ಅಂತ ಟೇಕ್ ಕೇರ್ ಎಲ್ರು, ಬಾಯ್.